ನಮಸ್ಕಾರ, ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, 1/7/2022 ನಂತರ ನಿವೃತ್ತಿ ಆದಂತಹ ನೌಕರರ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಇಂದಿನ ವಿಡಿಯೋದಲ್ಲಿ 1/7/2022 ಮೊದಲು ನಿವೃತ್ತಿ ಆದವರ ನಿವೃತ್ತಿ ವೇತನವನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತಕ್ಕಂಥದ್ದನ್ನು ಹೇಳಿದ್ವಿ. ನಾವು ಫಾರ್ ಎಕ್ಸಾಂಪಲ್ಲಿ ಇಲ್ಲಿ ಒಂದು ಉದಾಹರಣೆ ತಾಂಡಿದ್ದೀನಿ. ಯಾರು 1/7/2022 ಅವರ ಒಂದು ಬೇಸಿಕ್ ಎಷ್ಟಿತ್ತು ಅಂದರೆ 42,000 ರೂಪಾಯಿ ಇತ್ತು. ಸೊ ಆ 42,000 ರೂಪಾಯಿಗೆ 31% DA ಎಷ್ಟಾಗುತ್ತೆ? 13,020 ರೂಪಾಯಿ ಆಗುತ್ತೆ. 13,020. ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಇಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿವರಣಾತ್ಮಕ ಮಾಹಿತಿಯನ್ನು ನೀಡಿದ್ದೇನೆ. ಮತ್ತು 42,000 ರೂಪಾಯಿಗೆ 27.5% ಫಿಟ್ಮೆಂಟು ಎಷ್ಟಾಗುತ್ತೆ? 11,550 ರೂಪಾಯಿ ಆಗುತ್ತೆ. 11,550 ಆಗುತ್ತೆ. ಆ ಮೂರನ್ನೂ ಕೂಡಿಸಿದಂಥ ಸಂದರ್ಭದಲ್ಲಿ 66,570 ರೂಪಾಯಿ ಟೋಟಲ್ ಆಗುತ್ತೆ. ಈಗ ಮೊದಲು ನಾವು ಇದನ್ನು 1/7/2022 ಇವ್ರದ್ದು ಬೇಸಿಕ್ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ಇವರ ಒಂದು ಸ್ಕೇಲ್ ಯಾವುದು, ಹಳೆಯ ವೇತನ ಶ್ರೇಣಿ ಯಾವುದಿತ್ತು, ಅದಕ್ಕೆ ಸಂವಾದಿಯಾಗಿ ಹೊಸ ವೇತನ ಪರಿಷ್ಕೃತ ವೇತನ ಶ್ರೇಣಿ ಯಾವುದು ಅನ್ನತಕ್ಕಂಥದ್ದನ್ನು ನೋಡೋಣ. ಆತ್ಮೀರೆ ನೋಡಿ, ನಾನು ಯಾವ ವೇತನ ಶ್ರೇಣಿಯ ನೌಕರರ ಒಂದು ನಿವೃತ್ತಿ ವೇತನವನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಅಂದರೆ 30,350 ರಿಂದ 58,250 ರೂಪಾಯಿ ವೇತನ ಶ್ರೇಣಿ ಇದ್ದಂಥದ್ದು. ಈಗ ಹೊಸ ಪೇ ಸ್ಕೇಲ್ ಅನ್ವಯ ಶಿಫಾರಸಾಗಿರ್ತಕ್ಕಂಥದ್ದು ಯಾವುದು? 49,050 ರಿಂದ 92,500 ಈ ವೇತನ ಶ್ರೇಣಿ, ಈ ವೇತನ ಶ್ರೇಣಿ ಇದ್ದಂಥವ್ರಿಗೆ ಈ ವೇತನ ಶ್ರೇಣಿಯನ್ನು ವೇತನ ಆಯೋಗ ಶಿಫಾರಸು ಮಾಡಿದೆ. ನಾನು ಏನು ಆಯೋಗ ಶಿಫಾರಸು ಮಾಡಿದೆ ಅದನ್ನು ಆಧಾರವಾಗಿಟ್ಟುಕೊಂಡು ಇದನ್ನು ಹೇಳ್ತಿರ್ತಕ್ಕಂಥದ್ದು. ಸೊ ಈ ವೇತನ ಶ್ರೇಣಿಗೆ ಅನುಗುಣವಾಗಿ ನಾವೀಗ ಆ 1/7/2022 ಅವ್ರದ್ದು ಬೇಸಿಕ್ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಈಗ ಮೊದಲಿಗೆ ನಾನು ಟೋಟಲ್ ಎಷ್ಟು ಬಂತು ಅಂತ ಹೇಳಿದೆ, 66,570 ಈ ಹೊಸ ಸ್ಕೇಲಲ್ಲಿ ಎಲ್ಲಿ ಬರುತ್ತೆ ನೋಡಿ, 64,300 ರಿಂದ 74,200 ಇದರ ಮಧ್ಯದಲ್ಲಿ ಬರುತ್ತೆ. ಸೊ ಅದು 64,300 ರಿಂದ 74,200 ಒಳಗಡೆ ಬರುತ್ತೆ. ಈ ಒಂದು ಮಧ್ಯದಲ್ಲಿ ಪ್ರತಿ ವರ್ಷಕ್ಕೆ 1,650 ರೂಪಾಯಿ ಇನ್ಕ್ರಿಮೆಂಟ್ ಇದೆ. ಇದನ್ನು ತಾವು ಗಮನಿಸಬೇಕು, ಯಾಕೆಂದರೆ ಯಾವುದೇ ನೌಕರರು ತಮ್ಮ ಒಂದು ಇದನ್ನು ನಿವೃತ್ತಿ ವೇತನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮೊದಲು ನೀವು ಹಳೆ ವೇತನ ಶ್ರೇಣಿ ಯಾವುದಿತ್ತು, ಹೊಸ ವೇತನ ಶ್ರೇಣಿ ಯಾವುದಾಗಿದೆ ಅದನ್ನು ಮೊದಲು ಗಮನದಲ್ಲಿ ಇಟ್ಕೊಂಡು ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಈಗ 64,370 64,300 ರಿಂದ 74,200 ಒಳಗಡೆ ಬರುತ್ತೆ, ಅದರ ಮಧ್ಯದಲ್ಲಿ ಬರ್ತಕ್ಕಂಥ ಇನ್ಕ್ರಿಮೆಂಟ್ 1,650. ಈಗ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಈಗ 64,300 ಕ್ಕೆ ನಾವೇನು ಮಾಡ್ತೀವಿ, 1,650 ಇನ್ಕ್ರಿಮೆಂಟ್ ಇತ್ತು, ನಾನು ವೇತನ ಶ್ರೇಣಿಯಲ್ಲಿ ತೋರಿಸಿದ್ನಲ್ಲ, ಆ 64,300 ಕ್ಕೆ 1,650 ಸೇರಿಸಿದಾಗ 65,950 ಬಂತು. ಅಂದರೆ ನಾವೇನು ಇಲ್ಲಿ ಟೋಟಲ್ 1/7/2022 ಮೊದಲಿದ್ದಂಥ ಬೇಸಿಕ್ಕು 31% DA 27.5% ಫಿಟ್ಮೆಂಟ್ ಸೇರಿಸಿದಾಗ ಎಷ್ಟು ಬರುತ್ತೋ ಇದು, ನಾವಿಲ್ಲಿ ಕೂಡಿದಂಥ ಒಂದು ಸಂದರ್ಭದಲ್ಲಿ ಇದಕ್ಕಿಂತ 66,570 ಬರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಬರಬೇಕು ಈ ರೀತಿ. ಸೊ 64,300 ಕ್ಕೆ 1,650 ರೂಪಾಯಿ ಇನ್ಕ್ರಿಮೆಂಟ್ ಇತ್ತಲ್ಲ ಕೂಡಿಸ್ತೀಯ, 65,950 ಬಂತು, ಇಷ್ಟಾಗಿದೆಯಾ ಇಲ್ಲ ಇದಕ್ಕಿಂತ ಕಡಿಮೆ ಇದೆ. ಈಗ ಮತ್ತೆ 65,950ಕ್ಕೆ ಅದೇ 1,650 ರೂಪಾಯಿ ಇನ್ಕ್ರಿಮೆಂಟ್ ಇದೆಯಲ್ಲ ಅದನ್ನು ಕೂಡಿಸ್ತೀನಿ, ಎಷ್ಟು ಬಂತು, 67,600 ಆಯಿತು. ಇಲ್ಲಿ ಎಷ್ಟಿದೆ, 66,570. ಇಲ್ಲಿ ಒಂದು ಇನ್ಕ್ರಿಮೆಂಟ್ ಸೇರಿಸಿದಾಗ 65,950 ಬಂದಿತ್ತು, ಇದಕ್ಕಿಂತ ಕಡಿಮೆ ಇತ್ತು, ಈಗ 67,600 ಇದಕ್ಕಿಂತ ಜಾಸ್ತಿ ಬಂದಿದೆ. ಸೊ ನಾವು ಏನು ಈ ಒಂದು ಬೇಸಿಕ್ಕು ಯಾರು 42,000 ರೂಪಾಯಿ 1/7/2022 42,000 ರೂಪಾಯಿ ಬೇಸಿಕ್ ಇದ್ದಂಥ ನೌಕರರು 67,600 ರೂಪಾಯಿ ಬೇಸಿಕ್ ಆಗುತ್ತೆ. ಆಯಿತಾ, ಈಗ ಆ 1/7/2022 ಹೊಸ ವೇತನ ಶ್ರೇಣಿಗೆ ಅನುಗುಣವಾಗಿ 67,600 ರೂಪಾಯಿ ಬೇಸಿಕ್ ಆಯಿತು. ಈಗ ಆ ನೌಕರರು ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಇಟ್ಕೊಂಡಿರ್ತಕ್ಕಂಥದ್ದು 31/8/2022 ನಿವೃತ್ತಿ ಆದರು, ಆಗ ಅವರ ಬೇಸಿಕ್ ಪೇ ಎಷ್ಟಿತ್ತು, 67,600 ರೂಪಾಯಿ. ಈ ಬೇಸಿಕ್ ಪೇಗೆ ಅನುಗುಣವಾಗಿ ಅವರು 30 ವರ್ಷ ಕನಿಷ್ಠ 30 ವರ್ಷಗಳ ಸೇವೆಯನ್ನು ಪೂರೈಸಿ ನಿವೃತ್ತಿಯಾಗಿದ್ದರೆ
67,600 ರೂಪಾಯಿನ ಒಂದು 50% 33,800 ರೂಪಾಯಿ ನಿವೃತ್ತಿ ವೇತನ ಫಿಕ್ಸ್ ಆಗುತ್ತೆ 30 ವರ್ಷ ಪೂರೈಸಿದರೆ. 30ಕ್ಕಿಂತ ಕಡಿಮೆ ಇದ್ದರೆ ಇದು ಮತ್ತೆ ವೇರಿ ಆಗುತ್ತೆ. ಸೊ ನಂತರ ಇದೇ ನೌಕರರ ಕುಟುಂಬ ನಿವೃತ್ತಿ ವೇತನವನ್ನು ಕೂಡ ಆವಾಗಲೇ ಫಿಕ್ಸ್ ಮಾಡ್ತಾರೆ. ಈ ಬೇಸಿಕ್ ಪೇಯ 30% ಅಂದರೆ ಎಷ್ಟು ಬರುತ್ತೆ, 20,280 ರೂಪಾಯಿ ಕುಟುಂಬ ನಿವೃತ್ತಿ ವೇತನ. ಈ ಒಂದು ನಿವೃತ್ತಿ ವೇತನಕ್ಕೆ ನಾವು ಡಿ ಎ ಏನು ಬರುತ್ತೆ ಆ ಡಿ ಎಯನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಂತರದಲ್ಲಿ ಅವರಿಗೆ ಅಮೌಂಟ್ ಎಷ್ಟಾಗುತ್ತೆ, ಟೋಟಲ್ಸ್ ಯಾವ್ದು ಎಷ್ಟಾಗುತ್ತೆ ಅಂತಕ್ಕಂಥದ್ದು ಡಿ ಎಯನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ಬರುತ್ತೆ. ಒಟ್ಟಾರೆ ನಿವೃತ್ತಿ ವೇತನ ಎಷ್ಟಾಗುತ್ತೆ ಅಂತಕ್ಕಂಥದ್ದು ಇಷ್ಟಾಗುತ್ತೆ. 30% ಅಂದರೆ ಇವರು 30 ವರ್ಷ ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು. ನಂತರ ಇದೇ ನೌಕರನ ಕುಟುಂಬ ನಿವೃತ್ತಿ ವೇತನ 20,280 ರೂಪಾಯಿ. ಇದು ಒಂದು ಉದಾಹರಣೆಯಾಗಿ ಯಾವ ರೀತಿ ತಮ್ಮ 1/7/2022 ನಂತರದಲ್ಲಿ ಇದು ಈಗ 1/7/2023 ನಿವೃತ್ತಿ ಆದರೂ ಅಂದರೆ ನಾವು ಇನ್ನೊಂದು ಇನ್ಕ್ರಿಮೆಂಟನ್ನು ಸೇರಿಸ್ಕೋಬೇಕಾಗುತ್ತೆ. 67,600ಕ್ಕೆ ಇನ್ನೊಂದು ಇನ್ಕ್ರಿಮೆಂಟನ್ನು ಸೇರಿಸ್ಕೋಬೇಕು. 24ಕ್ಕೆ ನಿವೃತ್ತಿ ಆಗಿದ್ದರು, ಬಹುಶಃ 24 ಜನವರಿ ಇನ್ಕ್ರಿಮೆಂಟ್ ಇರತಕ್ಕಂಥವ್ರು ನಿವೃತ್ತಿ ಆಗಿದ್ದರು ಅಂದರೆ ಮತ್ತೊಂದು ಎಕ್ಸ್ಟ್ರಾ ಇನ್ಕ್ರಿಮೆಂಟನ್ನು ಸೇರಿಸ್ಕೊಂಡು ಅದಕ್ಕೆ ನಾವು 30 ವರ್ಷ ಪೂರೈಸಿದರೆ ಯಾವ ರೀತಿ ಅಂತಕ್ಕಂಥದ್ದನ್ನ 50% ಅದರಾಗೆ 30% ಕುಟುಂಬ ನಿವೃತ್ತಿ ವೇತನ ಆಗುತ್ತೆ. ಇದಿಷ್ಟು ಮಾಹಿತಿ 1/7/2022 ನಂತರ ನಿವೃತ್ತಿಯಾದಂತಹ ನೌಕರರ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ವಿಧಾನ. ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.